ಇದಕ್ಕೆ ಸಾಕ್ಷಿ ಇದೆ ಊಹಾಪೋಹ ಇಲ್ಲ ಈಗ ಆರೋಪ ಮಾಡಿದಾಗ ಅದನ್ನ ತಪ್ಪಿಸ್ಕೊಳ್ಳಕ್ಕೆ ಅವರು ಹೇಳ್ತಾ ಇರುವಾಗ ವೇಣು ಅವರು ಮತ್ತೆ ಆನಂದ್ ಸಿಂಗ್ ಜಡಪಡಿದಿಲ್ಲ ಇದು ಊಹಾಪೋಹ ಇದಕ್ಕೆ ದಾಖಲೆ ಇರಬೇಕಾಗಿಲ್ಲ ಸಾಂವಿಧಾನಿಕ ಸಂಸ್ಥೆಗೆ ದೂರು ಕೊಟ್ಟಿದ್ದಾರೆ ಅದು ಪೊಲೀಸ್ ಇಲಾಖೆ कानून बद्ध कार्यक्रम प्रजावाणी पेपर फोन इन कार्यक्रम दूर सचिव संबंध पड़ते आग इवर दाखले दाखले समेत फोन इन कार्यक्रम के नेक्स्ट डे प्रसार आगे प्रसार आद ना आगे घटने नागरिकली सत्यवीर सुन अगत्य आरोप अब दाखले पूर्व आरोप आंसर दाखले यार यार अब बेलीराटली कन्या ना बंद इवर बंदे आरोप सुम आरोप के पुष्टि तपोल मत आरोप तपूल अन्याय आंदोलो इनबू सपोर्ट अख्य ना सपोर्ट आरोप अलग इवर यार अद्वर संबंध आरोप अलग मेले आरोप अद्वर अस्टे यार मुख्य अल कानून अद्वान कमेली आरोप सत्यवा सुनो यारो मुख्य अल्ले होली आरोप हाउदी सरी सेंटर राजकालवे मतलब सत्यवा अलवा अल अंदर दाखिल प्रकार पूर्व माही मत उसे बेरे बेरे आरोप अलू तक डईवर्ट आगते कारण बेरे बेरे नूर ईवे जमीन लेवर्ट अक्रम ಹೌದಾ ಅಲ್ವಾ ನೀವು ಕಾನೂನು ಅಪ್ರೂವ್ ಮಾಡಿ ನೀವು ಜಡ್ಜ್ಮೆಂಟ್ ಅನ್ನು ಅಳಿಸಿಕೊಂಡ್ಬಿಟ್ಟು ಅವರು ಯಾರು ಹೇಳೋನೋ ಹೇಳ್ಬಿಟ್ಟಿದ್ರೆ ಅದಕ್ಕೋಸ್ಕರ ಇವರು ಆರೋಪ ಮಾಡಿದ್ರು ಅಂತ ಹೇಳ್ತಾರಾ ಹೇಳ ಸಾಧ್ಯ ಇದೆಯಾ ನಿಮ್ಮ ಆರೋಪನ ಪ್ರೂವ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಆದ್ರೆ ಆರೋಪ ಪ್ರೂವ್ ಮಾಡಲಾರದೆ ಅವರ ಮೇಲೆ ಧಮಕಿ ಹಾಕುವಂತದ್ದು ಅವರ ಮೇಲೆ ಹಲ್ಲೆ ಮಾಡುವಂತದ್ದು ಅವಾಚ್ಯವಾಗಿ ನಿಂದೆ ಮಾಡುವಂತದ್ದು ಜಾತಿ ನಿಂದೆ ಮಾಡುವಂತದ್ದು ಒಬ್ಬ ಸಚಿವರಿಗೆ ಶೋಭೆ ತರುವಂತದ್ದಲ್ಲ ಒಂದು ವೇಳೆ ಈ ಮಾತಿಗೆ ಇಲ್ಲಿ ಮಾತಾಡ್ತೀನಿ ಸರ್ ನೀವು ತುಂಬಾ ಮಾತಾಡ್ತೀನಿ ಕೇಳಿದ್ರೆ ಹೇಳ್ತೀನಿ ಒಂದು ವೇಳೆ ಇದರಲ್ಲಿ ವಿವರಿಸಿದ್ರೆ ಇಲ್ಲಿನ ಆಡಳಿತ ವ್ಯವಸ್ಥೆ ಇದೆಯಲ್ಲ ಅದು ಸರ್ಕಾರದ ಒಂದು ಅನಿಸಂತರ ಕೆಲಸ ಮಾಡ್ತಾ ಇದೆ ಅವರು ಹೇಳಿದಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ಈ ಮುಂಚೆನೂ ಕೂಡ ಹೇಳಿದ್ವಿ ಇವರಿಗೆ ಈ ಹೋರಾಟದಲ್ಲಿ ಪೊಲೀಸ್ ಇಲಾಖೆ ಇರುವ ತಕ್ಷಣ ಕ್ರಮ ವಹಿಸಿ ಅವರನ್ನು ಬಂಧಿಸುವಂತದ್ದು ಅಥವಾ ಕಾನೂನುಬದ್ಧ ಏನು ತಗೋಬೇಕು ಆ ಸ್ಟೆಪ್ ಅನ್ನು ತಗೊಳ್ಳಿಲ್ಲ ಅಂದ್ರೆ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಸಂಘಟಿಸ್ತೀವಿ ಎಸ್ಡಿಪಿ ಬಹಳ ದೊಡ್ಡ ಮಟ್ಟದ ಒಂದು ಏನೋ ಹೊಸಪೇಟೆ ಚಲೋ ಅನ್ನೋದ್ರಿಂದ 60 ಕಿಲೋಮೀಟರ್ ಮಂಗಳೂರಿಗೆ ಆ ರೀತಿಯಾದ ಪ್ರಯತ್ನ ಮಾಡಿದ್ದು ಒಂದು ವೇಳೆ ಅನಾಹುತ ಆಗಿದ್ರೆ ಅದಕ್ಕೆ ಪ್ರಚೋದನೆ ಇವೆಲ್ಲವೂ ಕೂಡ ಸೆಕ್ಷನ್ಗಳು ಪೊಲೀಸರು ಆಗ್ತಕ್ಕಾಗಿರೋ ಕಾರಣದಲ್ಲ ಅದೆಲ್ಲ ಹಾಕಿ ಅವರ ಮೇಲೆ ಬಂಧಿಸ್ತಾರ ಬಂಧಿಸೋದಕ್ಕೆ ಎನ್ ಸ್ಪೀಕರ್ ಪರ್ಮಿಷನ್ ಬೇಕಾ ಏನ್ ರೂಲ್ಸ್ ಇದೆ ಅದು ಮಾಡಿ ಇಂತದ್ದೇ ಮಾಡಿ ಅಂತ ನಾವು ಪೊಲೀಸರಿಗೆ ಇನ್ಸ್ಟಿಗೇಟ್ ಮಾಡೋದಿಲ್ಲ ನೀವು ಇದನ್ನೇ ಮಾಡಬೇಕು ಅಂತ ಮಾಡಲ್ಲ ಆದ್ರೆ ಕಾನೂನು ಏನು ಹೇಳುತ್ತೋ ಅದನ್ನಾದರೂ ಮಾಡಿ ನೀವು ಕೈ ತೊರೆದಿಲ್ಲಂಗಿಲ್ಲ ಅವರು ಸಚಿವರು ಇರಬಹುದು ಇನ್ನೊಂದು ಇರಬಹುದು ಪ್ರಧಾನಮಂತ್ರಿಗಳನ್ನೇ ಜೈಲಿಗೆ ಕಳಿಸುವಂತ ದೇಶ ಇದು ಉದಾಹರಣೆಗಳು ಇದಾವೆ ನಮ್ಮ ಕಣ್ಣ ಮುಂದೆ ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗುವಂತ ದೇಶ ಇದು ಇಲ್ಲಿ ಯಕಸದೊಬ್ಬ ನಾವು ಮಂತ್ರಿಗಳನ್ನ ಕಳಿಸೋದಿಲ್ಲ ಜೈಲಿಗೆ ಅಂತಂದ್ರೆ ಕಾನೂನು ಒಪ್ಪುವಂತದ್ದಲ್ಲ ಇಲ್ಲಿ ಇರೋದು ಸಂವಿಧಾನ ಈ ಸಂವಿಧಾನಕ್ಕೆ ಬೆಲೆ ಕೊಟ್ಟು ನೀವು ಕೆಲಸ ಮಾಡಿ ಇದರಿಂದ ಯಾರಿದ್ದಾರೆ ಯಾರು ಮುಂದೆ ಇದ್ದಾರೆ ಅಂತ ಹೇಳಿ ನಿಮ್ಮ ತಪ್ಪುಗಳಿಂದ ಮುಚ್ಚಿಕೊಳ್ಳೋ ಕೆಲಸವನ್ನ ನೀವು ಮಾಡೋದು ಬೇಡ ಸರ್ ನಾವು ಈಗ ಎಸ್ ಪಿ ಆಫೀಸ್ ಹೋಗ್ತಾ ಇದೀವಿ ಇದು ನಿಮ್ಮ ಮುಗಿಸಿದ ಕೂಡಲೇ ಎಸ್ ಪಿ ಅವರ ಹತ್ರ ನಾವು ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ಮನವಿಯನ್ನು ಇಟ್ಟಿವಿ ಆಗ್ರಹವನ್ನು ಇಟ್ಟಿವಿ ಒಂದು ಟೈಮ್ ಏನು ಸರ್ ಎಷ್ಟು ದಿವಸದಲ್ಲಿ ನೀವು ನ್ಯಾಯ ಕೊಡಬಲ್ರಿ ಅಂತ ಕೇಳ್ತೀವಿ ಅವರು ತುಂಬಾ ಲಾಗ್ದೆ ಕೇಳಿದ್ರೆ ನಾವು ಒಪ್ಪೋರಲ್ಲ ಸೀಮಿತವಾದಂತ ಅವಧಿ ಒಂದು ದಿವಸ ಎರಡು ದಿವಸ ಮೂರು ದಿವಸ ಮ್ಯಾಕ್ಸಿಮಮ್ ಯಾಕಂದ್ರೆ ಕೆಲವು ಪರ್ಮಿಷನ್ ಅವರು ಸಚಿವರಾಗಿರೋದ್ರಿಂದ ಸ್ಪೀಕರ್ ಪರ್ಮಿಷನ್ ಬೇಕಾಗುತ್ತೇನೋ ಸರ್ಕಾರ ಮಂಡಳಿ ಏನೋ ಆಗುತ್ತೇನೋ ಗೊತ್ತಿಲ್ಲ ನನಗೆ ಪ್ರೊಸೀಜರ್ ಪೊಲೀಸರ ಹೇಳಿದ್ರೆ ಕೇಳ್ತೀವಿ ತುಂಬಾ ಲಾಂಗ್ ಪ್ರೊಸೀಜರ್ ಇಲ್ಲ ಎರಡು ಮೂರು ದಿವಸ ಮುಗಿಸ್ಬೇಕು ಇಲ್ಲ ಅಂತಂದ್ರೆ ಆದಷ್ಟು ಬೇಗ ಇದ್ದದ್ದೆಲ್ಲ ಯಾಕಂದ್ರೆ ನಾವು ಕೂಡ ಕೂತು ಚರ್ಚೆ ಮಾಡಿ ನಮ್ಮ ಅದನ್ನ ಏನು ಹೋರಾಟ ಮಾಡ್ತೀವಲ್ವ ಅದು ಸಕ್ಸಸ್ ಆಗಬೇಕು ಅದಕ್ಕೆ ಬೇಕಾಗಿರುತ್ತೆ ಜನಮೂಲ ಬೇಕಲ್ಲ ಅದಕ್ಕೆ ಬೇಕಾಗಿರುತ್ತೆ ಈ ಭಾಗದ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರರು ವಿಚಾರವಂತರು ಹೋರಾಟಗಾರರು ನೀವು ಮತಕ್ಕೆ ಮಾತಿದ್ದರು ನ್ಯಾಯವನ್ನ ಒಪ್ಪುವಂತ ಎಲ್ಲ ಮನುಷ್ಯರು ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಬೇಕು ಒಂದು ದೊಡ್ಡ ಹೋರಾಟವನ್ನು ಸಂಘಟಿಸೋದು ಅಂತಂದ್ರೆ ಅದೊಂದು ಹೋರಾಟದ ಶೋ ಅಲ್ಲ ಆ ಮೂಲಕ ಈ ಜಿಲ್ಲೆಯಲ್ಲಿ ಈ ಭ್ರಷ್ಟಾಚಾರದ ಒಂದು ವ್ಯವಸ್ಥೆ ಇದೆಯಲ್ಲ ಅದನ್ನ ತಡೆಯುವಂತ ಒಂದು ಹೋರಾಟದ ಸೂಚನೆ ಅದು ಕೇವಲ ಆನಂದ್ ಸಿಂಗ್ ಅಂತ ಅಲ್ಲ ಹೇಳ್ತಾರೆ ಆ ಮೂಲಕ ಇಡೀ ವ್ಯವಸ್ಥೆ ಸರಿ ಮಾಡುವಂತ ಒಂದು ಹೋರಾಟವನ್ನು ಸಂಘಟಿಸಬೇಕು ಹೇಳ್ತೀವಿ ಎಸ್ ಪಿ ಅವರನ್ನ ಭೇಟಿ ಮಾಡಿದ್ರು ಅದನ್ನ ತಿಳಿಸ್ತಾರೆ
ಪ್ರೆಸ್ ಮೀಟ್ ಮಾಡಿ ಏರ್ ಕಂಡೀಷನ್ ಮಾಡಿ ಒಂದಾಸಿಂದ ಅವರು ಪ್ರೆಸ್ ಮೀಟ್ ಕರೆದಿದ್ದ ಯಾರು ಆನಂದ್ ಸಿಂಗ್ ಪಾರ್ಟಿ ಅವ್ರು ಹೇಳಿದ್ರು ನಾನು ಪೆಟ್ರೋಲ್ ಹಾಕಿ ಸುಟ್ಟು ಹೇಳಿದ್ರು ಪೆಟ್ರೋಲ್ ಹಾಕಿ ಸುಟ್ಟು ನಾನು ಹೇಳಿದ್ರು ಇದ್ರ ಬಗ್ಗೆ ಆಯ್ದು ಅದು ಕಾನೂನಿಗೆ ಅವರು ದೂರು ಕೊಟ್ಟಿದ್ದಾರೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೆಲದ ಕಾನೂನು ಗೌರವಿಸ್ತೇನೆ ಅದಕ್ಕೆ ಸತ್ಯ ಸತ್ಯತೆ ಹೇಳ್ತೇನೆ ಅವರು ಪೆಟ್ರೋಲ್ ಸುರಿತಂತೆ ಹೇಳಿಲ್ಲ ಅನ್ನೋದನ್ನ ಹೇಳಿದ್ರು ಕೂಡ ಹೇಳಿದ್ದೀನಿ ಅಂತ ಒಪ್ಪಿಕೊಳ್ಳಲ್ಲ ಯಾರೇ ಆ ತರ ಮಾಡಿದವರು ನಾನು ಮಾಡಿದೆ ಅಂತ ಒಪ್ಪಿಕೊಳ್ಳಲ್ಲ ಬಿಡಿ ಆರೋಪ ಇದೆಯಲ್ಲ ಈ ಆರೋಪಗಳಲ್ಲಿ ಅದು ವಿಧಗಳಿದ್ದಾವೆ ಏನು ಆರೋಪಗಳು ಕೆಲವು ಬಂಧನದ ವಾರಂಟ್ ತಕ್ಷಣ ಹೊರಡಿಸುವಂತ ಆರೋಪಗಳು ಕೆಲವು ಇರ್ತವೆ ಕೆಲವು ಪೆಟಿಷನ್ ಬೇಕಿರ್ತವೆ ಕೆಲವು ಕೋರ್ಟ್ಗೆ ಹೋಗುವಂಥದ್ದು ಕೆಲವು ಮ್ಯಾನೇಜ್ಮೆಂಟ್ ಬೇಲ್ಗೆ ಅರ್ಹರ ಆಗಿರುವಂಥದ್ದು ಇನ್ನು ಕೆಲವು ಸರೆಂಡರ್ ಬೇಕು ಈ ಆರೋಪ ಇದೆ ಕೊಲೆ ಬೆದರಿಕೆ ಅಟ್ರಾಸಿಟಿ ಜಾತಿಯಿಂದನೆ ಮತ್ತೆ ಆತ್ಮಹತ್ಯೆ ಪ್ರಚೋದನೆ ಈ ಸೆಕ್ಷನ್ ಗಳಿದಾವಲ್ಲ ಇವು ತಮಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಸೆಕ್ಷನ್ಸ್ ಅಲ್ಲ ಅವ್ರು ಹೇಳಿದ ಹಾಗೆ ತನಿಖೆ ಆಗಬೇಕು ಅಂತಂದ್ರೆ ಎಫ್ಐಆರ್ ಆಗಬೇಕು ಎಫ್ಐಆರ್ ಬರುವಂತ ಈ ಒಂದು ಕಾಲಂಗಳಿದೆ ಸೆಕ್ಷನ್ ಇವೆಲ್ಲವೂ ಕೂಡ ತಕ್ಷಣ ಆರೋಪಿಯನ್ನು ಬಂಧಿಸಬಹುದಾದಂತಹ ಕಾಲಂಗಳು ತಕ್ಷಣ ನಾವು ಕೇಳ್ತೇವೆ ಅಷ್ಟೇ ನ್ಯಾಯದ ವ್ಯವಸ್ಥೆ ಸರಿಯಾಗಿರಬೇಕು ನ್ಯಾಯದಾನದ ವ್ಯವಸ್ಥೆ ಸರಿಯಾಗಿರಬೇಕು ತನಿಖೆ ಆಗಬೇಕು ತನಿಖೆ ಆಗೋದಕ್ಕೂ ಮುಂಚೆ ಆ ಸೆಕ್ಷನ್ ಗಳ ಆಧಾರದಲ್ಲಿ ನೀವು ಆರೋಪಿಯನ್ನು ಹೇಗೆ ನಡೆಸಬೇಕು ಬಂಧನ ಮಾಡ್ಬೇಕಾ ಮಾಡ್ಲೇಬೇಕಪ್ಪ ಅದು ನಮ್ಮ ಒತ್ತಾಯ ಇದು ಬಂಧಿಸಬಹುದಾದ ಬಂಧಿಸಬಹುದಾದ ಸೆಕ್ಷನ್ ಗಳಿದ್ದಾಗ ಪೊಲೀಸರು ಕೂಡಲೇ ಬಂಧಿಸ್ಲಿ ಬಂಧಿಸಬಹುದಲ್ಲದಲ್ಲ ಸೆಕ್ಷನ್ ಗಳಿದ್ದರೆ ವಿಚಾರಣೆಯನ್ನು ಮುಂದುವರಿಸ್ಲಿ ನಾವು ಎಸ್ ಪಿ ಹತ್ರ ಮಾತಾಡ್ತೀವಿ ನಿಮಗೂ ಗೊತ್ತು ನನಗೂ ಗೊತ್ತು ಅಟ್ರಾಸಿಟಿ ಕೇಸು ಬಂಧಿಸಲೇಬೇಕಾದಂತಹ ಸೆಕ್ಷನ್ ಆ ಸೆಕ್ಷನ್ ಗಳಿದ್ದಲ್ಲಿ ಅವರು ಸಚಿವರೇ ಆಗಿರಲಿ ಯಾಕೆ ಆಚೆ ಕಡೆ ಬಿಟ್ಟಿದ್ದೀರಿ ಅನ್ನೋ ಪ್ರಶ್ನೆಯನ್ನ ಎಸ್ ಪಿ ಹತ್ರ ನಾವು ಕೇಳ್ತೀವಿ ಅವ್ರು ಏನ್ ಉತ್ತರ ಕೊಟ್ಟರೆ ಅದನ್ನ ನಿಮ್ ಮುಂದೆ ಅಟ್ರಾಸಿಟಿ ಹಾಕಿರೋದೇ ತಪ್ಪು ಅಂತ ಹೇಳಿ ಕೆಲವು ವೈಯಕ್ತಿಕ ವಿಚಾರದಲ್ಲಿ ಈ ಕಾನೂನುಗಳನ್ನ ಕೊಟ್ಟಿರೋದು ನಾವು ಅಲ್ವಾ ದೂರನ್ನು ದಾಖಲು ಮಾಡಿರೋದು ಪೊಲೀಸರು ಈ ಅಟ್ರಾಸಿಟಿ ಸರಿ ತಪ್ಪು ಬೇಕು ಬೇಡ ಅಂತ ಡಿಸೈಡ್ ಮಾಡಬೇಕಾಗಿರೋದು ಕೋರ್ಟ್ ಕೋರ್ಟ್ ಅಲ್ಲಿ ಅದನ್ನ ವಾದವನ್ನ ಮಂಡಿಸಬೇಕಾಗಿರೋದು ಲಾಯರ್ಗಳು ಅಟ್ರಾಸಿಟಿ ಹಾಕಿದ್ದೇ ತಪ್ಪು ಅಂತ ಹೇಳುವ ಹಕ್ಕು ಬೇರೆ ಯಾರಿಗೆ ಹಾಕಿದೆ ಮಡಿವಾಳ ಸಮಾಜ ಬಹಳ ಸಣ್ಣ ಸಮಾಜ ದೌರ್ಜನ್ಯ ಎಸ್ತಾ ಇದ್ದಾರೆ ಅಂತ ಹೇಳ್ತಾರೆ ತಪ್ಪು ಅಂತ ಅಟ್ರಾಸಿಟಿ ಹಾಕಿದ್ದು ಸರಿ ತಪ್ಪು ಸಾಕ್ಷಿ ಇಲ್ಲ ಸುಳ್ಳು ಅಂತ ತೀರ್ಮಾನ ಮಾಡಬೇಕಾಗಿದೆ ಕೋರ್ಟ್ ಕೋರ್ಟ್ ತೀರ್ಮಾನ ಮಾಡೋವರೆಗೂ ಅಭಿಪ್ರಾಯಗಳನ್ನ ಹೇಳೋದಕ್ಕೆ ನಾವು ಸ್ವತಃ ಸರ್ಕಾರವೇ ಮುರುಘಾ ಮಠದ ಸ್ವಾಮೀಜಿಗಳ ವಿಚಾರದಲ್ಲಿ ತನಿಖೆ ಆಗಲಿಲ್ಲ ಪೊಲೀಸ್ನವರು ಇನ್ನು ಎನ್ಕ್ವೈರಿ ಕಂಡಕ್ಟ್ ಮಾಡಲಿಲ್ಲ ಕೋರ್ಟ್ ಬರಲಿಲ್ಲ ಇವರೇ ಸರ್ಕಾರದ ಭಾಗವಾಗಿ ಸಚಿವರುಗಳು ಮುಖ್ಯಮಂತ್ರಿಗಳು ಅವರು ಆರೋಪದ ಹೊರಗಡೆ ಬಂದಿರ್ತಾರೆ ಅದು ಸರಿನಾ ಕಾನೂನು ಒಪ್ಪಂದ ಸಂವಿಧಾನ ಒಪ್ಪಂದ ಆತರ ಹೇಳಿಕೆ ಕೊಡುವಂತದ್ದೇನಂದ್ರೆ ಬೇಜವಾಬ್ದಾರಿ ತನ ಈ ವಿಚಾರದಲ್ಲೂ ಕೂಡ ಅಟ್ರಾಸಿಟಿ ಹಾಕಿದ್ರು ತಪ್ಪು ಅಂತ ಹೇಳಿದ್ರೆ ಅದು ಬೇಜವಾಬ್ದಾರಿ ತನ ಅವರಿಗೆ ಕಾನೂನಿನ ಅರಿವಿಲ್ಲ ಅಂತ ಯಾವ ಸಮಾಜದ ವಿರುದ್ಧ ಇದಲ್ಲ ಸರ್ ರೆವಿನ್ಯೂ ಮ್ಯಾಟರ್ಸ್ ಪ್ಲೀಸ್ 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 ರೆವಿನ್ಯೂ ಮ್ಯಾಟರ್ಸ್ ಏನೋ ಕೋರ್ಟ್ ಸಂಬಂಧಪಟ್ಟಿದ್ದು ಈ ಪತ್ರಿಕಾಗೋಷ್ಠಿಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೆ ಅವ್ರ ಮೇಲೆ ಆನಂದ್ ಸಿಂಗ್ ಅವ್ರ ಮೇಲೆ ಮಾಡಿರೋ ಆರೋಪಕ್ಕಾಗಲಿ ಅಥವಾ ಗೌರವಾನ್ವಿತ ಮಡಿವಾಳ ಸಮಾಜದಿಂದ ಆನಂದ್ ಸಿಂಗ್ ಅವರು ಒಂದು ವೇಳೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಿದ್ರೆ ಅದು ಆ ಸಮುದಾಯದ ಮೇಲೆ ಆರೋಪ ಅಲ್ಲ ವ್ಯಕ್ತಿಗತವಾಗಿ ಅವ್ರು ಮಾಡುವಂತ ಅಪರಾಧ ಅದು ಮತ್ತೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಮಾಡ್ತಾರಂತ ಆರೋಪ ಅವರು ಆ ಸಮಾಜ ಸೇರಿದವರು ಒಂದು ಮಾತ್ರಕ್ಕೆ ಆ ಸಮಾಜವನ್ನು ದೂರೀಕರಿಸುವಂತದ್ದು ದುಷ್ಟಬುದ್ಧಿ ಇಲ್ಲಿ ಯಾರಿಗೂ ಇರಬೇಕಾಗಿಲ್ಲ ಸಿವಿಲ್ ಮ್ಯಾಟರ್ ಇದೆ ಅದು ಕೋರ್ಟ್ ಅಲ್ಲಿ ಇದು ಮಾಡ್ಬೇಕು ಆದ್ರೆ ನಾವು ನೀವು ಬಂದಿದ ಕೇಳ್ತಾ ಮಡಿವಾಳ ಸಮಾಜಕ್ಕೆ ಸೇರಿದ ಆಸ್ತಿ ಅದು ಇವರೊಂಬತ್ತು ಅಲ್ಲಿ ಅಕ್ರಮವಾಗಿ ಇದ್ದಾರೆ ಅದನ್ನ ಕ್ರಮ ತಗೊಳಕ್ಕೆ ತಹಸೀಲ್ದಾರ್ ಇರ್ತಾರೆ ರೆವಿನ್ಯೂ ಅಧಿಕಾರಿಗಳಿರ್ತಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ಅದನ್ನು ನೋಡೋದಕ್ಕೆ ಅವ್ರು ನೋಡ್ತಾರೆ ಆನಂದ ಸಿಂಗ್ ಯಾರು ಅದನ್ನು ನೋಡೋಕೆ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಒಂದು ವೇಳೆ ಜಿಲ್ಲಾ ಉಸ್ತುವಾರಿನೇ ಇರ್ಬೋದು ಆದ್ರೆ ರೆವಿನ್ಯೂ ಮ್ಯಾಟರ್ ಗಳಲ್ಲಿ ನಿರ್ಧಾರ ತಗೊಳ್ಳುವಂತ ಹಕ್ಕು ಅವರಿಗಿಲ್ಲ ಸರ್ ಆನಂದ್ ಸಿಂಗ್ ಅವ್ರು ಯಾಕೆ ಹೋಗಿದ್ರು ಅಂತಂದ್ರೆ ಅವ್ರು ಇನ್ನ ಈ ಕೆಲವೊಂದು ಬಂದಂತವ್ರು ಈಗ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ನಾವು ಅವರ ಸಹಾಯ ಕೇಳಿದ್ವಿ ನಾವು ಸಹಾಯ ಕೇಳ್ಕೊಂಡು ಹೋಗಿದ್ವಿ ಈಗ ನೀವು ಅವ್ರು ಈ ಪರಾಗ್ ಬಂದಿದ್ದೀರಿ ಈಗ ಹಂಗ ಅವರು ಅವ್ರು ನಮ್ಮ ಪರಾಗ್ ಕೇಳಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ ಇದಕ್ಕೆ ಯಾವುದೇ ಸಿಚುಯೇಷನ್ ಡಿಮ್ಯಾಂಡ್ಸ್ ಅಂದ್ರೆ ವಾತಾವರಣ ನಿಮ್ಗೆ ತಿಳಿಸುವಂತದ್ದು ಈಗ ಇವರು ಪೋಲಕ್ನವರು ಅವ್ರ ವಿರುದ್ಧವಾದ ದೂರುದಾರರಾಗಿರುವಾಗ
ಯಾರು ದೂರಿಗೆ ಒಳಪಟ್ಟಂತ ವ್ಯಕ್ತಿ ಇದಾರಲ್ಲ ಅವರು ಹೋಗಿ ರಾಜಸ್ಥಾನಕ್ಕೆ ಹೋಗೋದೆ ಅಂದ್ರೆ ನೀವು ಅಲ್ಲಿ ಹೋಗ್ತೀರಾ ಅಲ್ಲ. ಈಗ ಅವ್ರಿಗೂ ಯಾವುದೇ ಜಡಪಟ್ಟಿ ಇಲ್ಲ, ಪೊಲೀಸರು ಆನಂದ್ ಸಿಂಗ್ಗೂ ಜಡಪಟ್ಟಿ ಇಲ್ಲ, ಇವರು ಆನಂದ್ ಸಿಂಗ್ ಅವರಿಗೆ ಯಾವ ದೂರು ಕೊಟ್ಟಿಲ್ಲ, ಏನೂ ಇಲ್ಲ ಇದ್ದಾಗ ಅವರು ಬಂದು ಈ ಬಂಡವಾಳ ಸಮಾಜಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರ ಮಾತಾಡಕ್ ಹೋಗಿದ್ರೆ ಒಬ್ಬ ಶಾಸಕರಾಗಿ ಸಮುದಾಯದ ಮುಖ್ಯಸ್ಥರಾಗಿ ಹೋಗಿದ್ರು ಅಂತ ನಾವು ನಂಬಬಹುದು. ಇವರು ಆಮೇಲೆ ದೂರು ಕೊಟ್ಟು ಒಂದು ಮಾಧ್ಯಮದಲ್ಲಿ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಎಲ್ಲ ಅಕ್ರಮಗಳ ವಿವರಣವನ್ನು ಕೊಟ್ಟು ಎಲ್ಲ ಆದ್ಮೇಲೆ ಅದರ ಒಂದೇ ವಾರದ ಮಿತಿನಲ್ಲಿ ನಾನು ಅವ್ರ ಮನೆಗೆ ರಾಜಿಗೆ ಹೋಗಿದ್ದೆ ಅಂದ್ರೆ ಇದು ಯಾರು ಒಪ್ಪಬಹುದು? ನಾನು ಹೋಗ್ತೀರಾ, ನೀವು ಹೋಗ್ತೀರಾ, ನೀವೇ ಹೋಗ್ತೀರಾ? ದೂರದಾರಿ ಇವರು ದೂರದಾರನ್ನ ಯಾಕೆ ಹೋಗ್ತಾರೆ ಅವ್ರ ಮನೆಗೆ? ಒಬ್ಬ ಸಚಿವ ಇವ್ರ ಮನೆಗೆ ಹುಡಿಕೊಂಡು ಹೋಗ್ತಾರೆ ಯಾವತ್ತಾದ್ರು? ಸಮುದಾಯ ಪರವಾದ ಕೆಲಸ ಅಂದ್ರೆ ಸಮುದಾಯದ ಮುಂದೆ ಕರೆಸ್ಕೋತಾರೆ ಅಥವಾ ಎಲ್ಲರೂ ಸರ್ಕಾರಿ ಅಧಿಕಾರಿಗಳಿಗೆ ದಾರಿ ಎಷ್ಟಾದ್ರೂ ಇರ್ತದೆ ಸರ್? ನೀವು ಹಿಂಗ ಹಿಂಗೆ ಯೋಚನೆ ಮಾಡಬಹುದು, ಹಂಗಾದ್ರೆ ಯೋಚನೆ ಮಾಡಬಹುದು. ಸರ್ ಅದನ್ನ ಯಾರು ಡಿಸೈಡ್ ಮಾಡೋದು? ರೆವಿನ್ಯೂ ಅಧಿಕಾರಿಗಳಿಗೆ ಶಾಸಕರೇ ಆಗಿರಲಿ, ಸಮುದಾಯದ ಪರವಾಗಿ ದೂರು ಕೊಡ್ಲಿ, ಈ ಸಮುದಾಯದ ಆಸ್ತಿಯನ್ನ ಇಂಥವ್ರು ಕಬಳಿಸಿದರೆ ಕ್ರಮ ತಗೊಳ್ಳಿ, ದೂರು ಕೊಡ್ಲಿ. ಇವ್ರು ಯಾಕೆ ಹೋಗ್ತಾರೆ ಸ್ಪಾಟ್ಗೆ? ಈಗ ಪೌರಪ್ಪ ಅವರು ಅವ್ರ ಹೆಂಗ ಆರೋಪ ಮಾಡ್ತಾರೆ, ಅವ್ರನ್ನು ನಾನು ಸುಮ್ಮನೆ ಸಮಾಜ ಇವರು ಬಂದಿದ್ದಕ್ಕೆ ನೀವು ನೀವೇ ಏನು ಒಂದು ಇತಿಹಾಸ ಮಾಡಿಕೊಡ್ರಿ ಅಂತ ಹೇಳಕ್ ಹೋಗಿದ್ದೆ ಅಷ್ಟೇ. ಸುಳ್ಳು ಸರ್, ಈಗ ಅವರು ಅವ್ರ ಕ್ಷೇತ್ರ ಪ್ರತಿನಿಧಿಸುವಂತ ಕ್ಷೇತ್ರ ಸರ್, ಇಲ್ಲಿ ಏನಾದ್ರೂ ಸಮಸ್ಯೆ ಹೆಚ್ಚು ಕಡಿಮೆ ಆದ್ರೆ ಅವ್ರು ಸಂವಿಧಾನ ಬದ್ದಲ್ಲಿ ಇರತಕ್ಕಂಥ ಜನಪ್ರತಿನಿಧಿ, ಅದೇ ಸಮಸ್ಯೆ ಆಗಿದೆ ಅಂತ ಹೋಗಿರ್ಬೋದು, ಹಂಗ್ರು ಊಹಿಸಬಹುದಲ್ಲ ಸರ್? ಹೋಗಿರ್ಬಹುದು ಅಂತ ನೀವು ಹೇಳ್ತಿರಲ್ಲ, ಹೋಗ್ಲೇಬಾರದು ಅಂತ ಕಾನೂನು ಹೇಳುತ್ತೆ. ಹೆಂಗ ಹೇಳ್ತೀನಿ? ಕಾನೂನು ನಾನು ಹೇಳ್ತೇನೆ, ಕಾನೂನು ಹೇಳುತ್ತೆ, ಕಾನೂನು ಹೇಳುತ್ತೆ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ನಿವಾರಣೆ ಮಾಡೋದಕ್ಕೆ ಹಕ್ಕು ಅಧಿಕಾರ ಜಿಲ್ಲಾಧಿಕಾರಿಗಿರುತ್ತೆ, ರೆವಿನ್ಯೂ ಅಧಿಕಾರಿಗಳಿರುತ್ತೆ, ತಹಸೀಲ್ದಾರ್ಗಿರುತ್ತೆ, ಆಯ್ತಲ್ಲ. ಅಥವಾ ಅದು ಸಂಬಂಧಪಟ್ಟ ಏನಾದ್ರು ಲೀಗಲ್ ಇಂಟರ್ಫಿರೆನ್ಸ್ ಆಯ್ತು ಅಂದ್ರೆ ಪೊಲೀಸ್ ಇರುತ್ತೆ, ಕೋರ್ಟ್ ಗೊತ್ತ ನ್ಯಾಯಾಂಗ ವ್ಯವಸ್ಥೆ ಇರುತ್ತೆ. ಒಬ್ಬ ಸಚಿವರಿಗಾಗ್ಲಿ ಶಾಸಕರಿಗಾಗ್ಲಿ ರೆವಿನ್ಯೂ ಮ್ಯಾಟರ್ ನಲ್ಲಿ ಇಂಟರ್ಫಿಯರ್ ಆಗುವಂತಹ ಹಕ್ಕು ಇಲ್ಲವೇ ಇಲ್ಲ. ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಇಲ್ಲವೇ ಇಲ್ಲ. ಇದ್ರೆ ಒಂದು ಹೆಚ್ಚು ಗೊತ್ತಿಲ್ಲ ಯಾವ್ದಾರು ಕಾನೂನು ಇಲ್ಲ. ಸೊ ಇಲ್ದಿದ ಮೇಲೆ ಅವ್ರು ಹೋಗಿ ಮಾತಾಡೋದು ತಪ್ಪು. ಜಾತಿ ನಿಮ್ಮಲ್ಲಿ ನೀವೇನಾದ್ರೂ ಚರ್ಚೆ ಮಾಡಿ ಇಲ್ಲ ಸರ್? ಆಮೇಲೆ